ಷ್ಟು ಡೇಲ್ಸ್ ಕೊಡೋದಕ್ಕೆ ಮತ್ತೆ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಜಗದೀಶ್ ಶೆಟ್ಟರ್ ಮಾತನಾಡೋದನ್ನ ನಾವು ಕೇಳಿಸಿಕೊಂಡ್ವಿ ಏನು ಮೈನಸ್ ಪಾಯಿಂಟ್ ಆಗಿದೆ ನಾನು ಮತ್ತೆ ಡಿಮ್ಯಾಂಡ್ ಇಟ್ಟಿದ್ದೀನಿ ಕಾಂಟೆಸ್ಟ್ ಮಾಡೇ ಮಾಡ್ತೀನಿ ಅಂತ ನಾನು ಹೇಳಿದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಈಗ ಬೇರೆ ಬೇರೆ ರಾಜ್ಯಗಳ ವಿಚಾರವೇ ಬೇರೆ ಕರ್ನಾಟಕದ ವಿಚಾರವೇ ಬೇರೆ ಇವೆಲ್ಲವನ್ನ ಪರಿಗಣಿಸಿದಾಗ ಕೊಡುವಂತಹ ಚಾನ್ಸಸ್ ಕಾಣಿಸ್ತಾ ಇದೆಯಾ ಅಥವಾ ನಾವು ಏನ್ ಮಾಡಿದ್ರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದನ್ನೇ ಹೇಳುವಂತಹ ಸಾಧ್ಯತೆ ಇದೆಯಾ نبي <applause> دو. <applause> <applause> ಹೈಕಮಾಂಡ್ ಅಳೆದು ತೂಗಿ ನಿರ್ಧಾರವನ್ನು ಮಾಡಿರುವಂಥದ್ದು ಸುಮಾರು ಮೂವತ್ತು ಅವರಿಗೆ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಕಳೆದ ಮೂವತ್ತು ವರ್ಷದಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡ ಸೆಂಟರ್ನಲ್ಲಿ ಜಗದೀಶ್ ಶೆಟ್ಟರ್ ಅವರೇ ಶಾಸಕರಾಗಿರುವಂಥದ್ದು ಹಾಗಾಗಿ ಎರಡನೇ ಹಂತದ ನಾಯಕರುಗಳು ಯಾಕಂದರೆ ಕಳೆದ ಮೂವತ್ತು ವರ್ಷದಿಂದ ಜಗದೀಶ್ ಶೆಟ್ಟರ್ ಜೊತೆ ಸಮಾನಾಂತರವಾಗಿ ರಾಜಕೀಯ ಮಾಡಿದಂಥವರ ರಾಜಕೀಯ ಭವಿಷ್ಯ ಕೊಲ್ಯಾಪ್ಸ್ ಆಗಿರುವಂಥದ್ದು ಜೊತೆಗೆ ಎರಡನೇ ಹಂತದ ನಾಯಕರುಗಳಿಗೆ ಕೂಡ ಅವಕಾಶ ಕೊಡಬೇಕಾಗಿದೆ ಮತ್ತು ಇದು ಸರಿಯಾದ ಸಮಯ ನಮ್ಮ ಲೆಕ್ಕಾಚಾರ ಯಾಕಂತೇಳಿದ್ರೆ ಒಂದು ಕಡೆ ಬಿಜೆಪಿ ಸರ್ಕಾರ ಇರತಕ್ಕಂಥದ್ದು ಆಡಳಿತ ವಿರೋಧಿ ಅಲೆಯ ಹೆಸರು ಇರತಕ್ಕಂಥದ್ದು ಅನೇಕ ಆರೋಪಗಳು ಇರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕಕ್ಕೆ ಲೋಕಸಭೆ ಚುನಾವಣೆ ಇರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಲೋಕಸಭೆ ಚುನಾವಣೆ ಕೂಡ ಏನು ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರನ್ನ ಅಣಿಗೊಳಿಸಬೇಕಾಗಿದೆ ಹೊಸ ಮುಖಗಳನ್ನ ಹೊಸ ಬ್ಲಡ್ಗೆ ಅವಕಾಶ ಕೊಡುವ ಮುಖಾಂತರ ಮತ್ತೆ ಪಕ್ಷ ಸಂಘಟನೆಯನ್ನ ಮಾಡಬೇಕಾಗಿದೆ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಮತ್ತು ಅಳೆದು ತೂಗಿ ಹೈಕಮಾಂಡ್ ಈ ನಿರ್ಧಾರವನ್ನು ಮಾಡಿದೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ಗೆ ಎಲ್ಲ ಅವಕಾಶವನ್ನು ಕೊಟ್ಟಿದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದೆ ಈ ರಾಜ್ಯದ ಸ್ಪೀಕರ್ ಕೂಡ ಮಾಡಿದೆ ಜೊತೆಗೆ ಮುಖ್ಯಮಂತ್ರಿ ಆದಂತವರು ಸಾಮಾನ್ಯವಾಗಿ ಯಾರೂ ಕೂಡ ಮಂತ್ರಿ ಆಗಿಲ್ಲ ಅನಿವಾರ್ಯವಾಗಿ ಸ್ವತಃ ಜಗದೀಶ್ ಶೆಟ್ಟರ್ ಅವರೇ ತನಿಖೆ ಡಿಮೋಷನ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಸಚಿವರಾಗಿದ್ದಂಥವರು ಹಾಗಾಗಿ ಎಲ್ಲಾ ಅವಕಾಶವನ್ನ ಕೊಟ್ಟಿರತಕ್ಕಂಥ ಹೈಕಮಾಂಡ್ ನಿಮಗೆ ಪಕ್ಷ ಎಲ್ಲಾ ರೀತಿಯಲ್ಲಿ ಅವಕಾಶವನ್ನ ಕೊಟ್ಟಿದೆ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡಿದೆ ಹಾಗಾಗಿ ಗೌರವಯುತವಾಗಿ ತಮ್ಮ ಬೀಳ್ಕೊಡುಗೆಯನ್ನ ಮಾಡ್ತಿದೀವನ್ನ ಮುಖಾಂತರ ಹೊಸೊಬ್ರಿಗೆ ಅವಕಾಶ ಕೊಡ್ತೀವಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು ಹಾಗಾಗಿ ಎಲ್ಲವೊಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಈ ಈ ಬಾರಿ ಟಿಕೆಟ್ ಅನ್ನ ಕೊಡ್ತಾರೆ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿ ಕೊನೆ ಚುನಾವಣೆ ಹೆಸರಿನಲ್ಲಿ ಚುನಾವಣೆ ಮಾಡಲಿಕ್ಕೆ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ರು ಆದರೆ ಈಗ ಹೈಕಮಾಂಡ್ ಅವರಿಗೆ ದಿಢೀರ್ನೆ ಶಾಕಿಂಗ್ ಅನ್ನು ಕೊಟ್ಟಿರುವಂಥದ್ದು ಇದೇ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಒಂದು ಮಾತನ್ನೇಳಿದ್ರು ನಾನು ಮೂವತ್ತು ವರ್ಷದಿಂದ ಕಟ್ಟಿದ್ದೇನೆ ಪಕ್ಷ ಸಂಘಟನೆಯನ್ನು ಮಾಡಿದ್ದೀನಿ ಪಕ್ಷ ನಿಷ್ಠನಾಗಿ ಕೆಲಸವನ್ನು ಮಾಡಿದ್ದೀನಿ ಮತ್ತು ಜನಾಭಿಪ್ರಾಯ ಹಾಗೂ ಸರ್ವೆ ವರದಿಯಲ್ಲಿ ಕೂಡ ನನ್ನ ಪರವಾಗಿದೆ ನಾನೇ ಗೆಲ್ತೀನಿ ಎಂಬ ಅಭಿಪ್ರಾಯ ಇರ್ತಕ್ಕಂಥದ್ದು ಹಾಗಾಗಿ ನನಗೆ ಯಾಕೆ ಟಿಕೆಟ್ ನಿರಾಕರಿಸಿದ್ರು ಯಾಕೆ ಅಸಮರ್ತಿಸಿದ್ರು ಅನ್ನೋದು ಕೂಡ ನನಗೆ ಆಶ್ಚರ್ಯ ಆಗಿದೆ ಹಾಗಾಗಿ ನನಗೆ ಟಿಕೆಟ್ ಬೇಕು ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತೀನಿ ನನ್ನ ಮುಖಾಂತರ ಹೈಕಮಾಂಡ್ಗೆ ಮತ್ತೆ ಒತ್ತಡ ಹಾಕುವ ಪ್ರಯತ್ನವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ನವಿತಾಲ್ ಈಗ ಡಿಮ್ಯಾಂಡ್ ಒಂದು ಕಡೆ ಮತ್ತೊಂದು ಕಡೆ ಗೆಲ್ಲುವ ಅಭ್ಯರ್ಥಿಗಳು ಈಗ ಅವರು ಆರು ಬಾರಿ ಗೆಲುವನ್ನ ಸಾಧಿಸಿದ್ದಾರೆ ಏಳನೇ ಬಾರಿ ಕೂಡ ಗೆಲುವನ್ನ ಖಂಡಿತವಾಗ್ಲೂ ನಾನು ಸಾಧಿಸ್ತೀನಿ ಅಂತ ಆಲ್ರೆಡಿ ಕೂಡ ಹೇಳ್ತಾ ಇದ್ದಾರೆ ಬಟ್ ಇಂತಹ ಒಂದು ನಿರ್ಧಾರ ಹೈಕಮಾಂಡ್ ನಿರ್ಧಾರ ಕರ್ನಾಟಕದ ಮಟ್ಟಿಗೆ ಅದು ಕೂಡ ಎರಡು ಮೂರು ದಿನ ಇದೆ ಅಷ್ಟೇ ನಾಮಿನೇಷನ್ ಫೈಲ್ ಮಾಡೋದಿಕ್ಕೆ ಇಂತಹ ನಿರ್ಧಾರ ಬಿ ಜೆ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಅನ್ನೋದನ್ನ ಹೇಳಬಹುದಾ ನವಿತಾ ಜೈನ್ ಈಗಾಗಲೇ ಒಂದು ಕಡೆ ಈಶ್ವರಪ್ಪನವರು ಇವತ್ತು ತಮ್ಮ ಸಕ್ರಿಯ ರಾಜಕಾರಣಕ್ಕೆ ನಿವೃತ್ತಿ ಘೋಷಣೆಯನ್ನು ಮಾಡುವಂಥದ್ದು ಈ ಎಲ್ಲದರ ನಡುವೆ ಕೂಡ ಹಾಲಾಡಿ ಏನು ಶ್ರೀನಿವಾಸ ಶೆಟ್ಟಿಯವರು ಕೂಡ ಸಕ್ರಿಯ ರಾಜಕಾರಣಕ್ಕೆ ನಿವೃತ್ತಿಯನ್ನು ಘೋಷಿಸಿರುವಂಥದ್ದು ಎಸ್ ಎ ರವೀಂದ್ರನಾಥ್ ಘೋಷಿಸಿರುವಂಥದ್ದು ಜೊತೆಗೆ ಸುಮಾರು ಹತ್ತಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ತಮ್ಮ ಪುತ್ರರಿಗೆ ಟಿಕೆಟನ್ನು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಈ ಎಲ್ಲ ಬೇಡಿಕೆಯ ನಡುವೆಯೂ ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ವೆಯ ಸಂದರ್ಭದಲ್ಲಿ ಕೂಡ ಅನೇಕ ವ್ಯತಿರಿಕ್ತವಾದ ವರದಿಗಳು ಬಂದಿರುವಂಥದ್ದು ಜೊತೆಗೆ ಪಕ್ಷ ಸಂಘಟನೆ ಕೂಡ ಒಂದಷ್ಟು ಹಿನ್ನಡೆ ಆಗಿರುವಂಥದ್ದು ಹಾಗಾಗಿ ಒಂದು ವೇಳೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಪಕ್ಷವನ್ನು ಶುದ್ಧೀಕರಿಸುವಂಥದ್ದು ಹೊಸ ನೀರು ಹೊಸ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಆ ಹೊಸ ಇದಕ್ಕೆ ಸರಿಯಾದ ಸಮಯ ಎಂಬ ಕಾರಣಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ ಮೂಲಗಳ ಪ್ರಕಾರ ಸುಮಾರು ನಲವತ್ತೆರಡು ಜನ ಸಚಿವರು ಮತ್ತು ಹಾಲಿ ಶಾಸಕರು ಸೇರಿದಂತೆ ನಲವತ್ತೆರಡು ಜನರಿಗೆ ಟಿಕೆಟ್ ಕೈ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಈ ಎಲ್ಲಿ ಕೈ ಟಿಕೆಟ್ ಕೈ ಅಲ್ಲಿ ಪಕ್ಷ ನಿಷ್ಠರು ಪಕ್ಷಕ್ಕಾಗಿ ದುಡಿದಂಥವರು ಯುವಕರಿಗೆ ಆದ್ಯತೆ ಕೊಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಿದೆ ಯಾವುದೇ ಕಾರಣಕ್ಕೂ ಕೂಡ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನು ಕೊಡಬಾರ್ದು ಯಾಕಂತ ಹೇಳಿದ್ರೆ ಕುಟುಂಬ ರಾಜಕಾರಣದ ವಿರುದ್ಧ ನಾವು ಹೋರಾಟ ಮಾಡಿ ಅಧಿಕಾರ ಹಿಡಿದಂಥವರು ನಾವು ಮತ್ತೆ ಕುಟುಂಬ ರಾಜಕಾರಣಕ್ಕೆ ನಾವೇನಾದರೂ ಪ್ರೋತ್ಸಾಹ ಕೊಟ್ಟರೆ ಅದು ಜನರ ಮುಂದೆ ನಾವು ನಗೆಪಾಟಲ್ಲಿ ಪಾಟಲ್ಲಿ ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕೂಡ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನು ಕೊಡಬಾರ್ದು ಎಂಬ ಒಂದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸ ಮುಖಗಳಿಗೆ ಅವಕಾಶ ಕೊಡಿ ಅಂತೇಳಿ ಈ ಬಾರಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಈ ಸೂಚನೆ ಅನುಸಾರ ಜಗದೀಶ್ ಶೆಟ್ಟರ್ ಕೂಡ ಈ ಬಾರಿ ಟಿಕೆಟ್ ಇಲ್ಲ ಅಂತ ಹೇಳಿ ಸ್ಪಷ್ಟವಾದ ಸಂದೇಶವನ್ನು ಕಳಿಸಿರುವಂತದ್ದು ನಮಿತಾ ಪಟೇಲ್ ಈಗ ಒಂದು ಸಂದೇಶ ಈಗ ಸಾಕಷ್ಟು ರೀತಿಯ ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ ಯಾಕಂದ್ರೆ ಈಗಾಗಲೇ ನಾವು ಈಶ್ವರಪ್ಪ